ಎಲ್ಲಿ ತನಕ ಅಂದ್ರೆ ನಾವೇ ಪ್ರೂಫ್ ಕೊಡೋದಾದ್ರೆ ನೀವೇನು ಮಾಡಕಿದ್ದೀರಿ ಅನ್ನೋ ತನಕ ಮಾತಾಡೋದು. ಸಹಜವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಇಷ್ಟು ಸಿಟ್ಟು ಬಂದಿದೆ ಅಂದ್ರೆ ಉಳಿದವರಿಗೆ ಎಷ್ಟು ಬಂದಿರುವ. ಕಾಂಗ್ರೆಸ್ ಆಸ್ ಅ ಪಾರ್ಟಿ ಪ್ರಿಯಾಂಕ ಖರ್ಗೆ ಅವರ ಸಪೋರ್ಟಿಗೆ ನಿಂತುಕೊಳ್ಳೋ ನಿರ್ಧಾರ ಮಾಡಿತು. ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ರು. ಟ್ವೀಟ್ನಲ್ಲಿ ಇದು ಆಕ್ಚುಲಿ ಆಗಿದ್ದೇನೆಂದರೆ ನೆನ್ನೆ ನಮ್ಮೂರು ಮೀಡಿಯಾದವರು ಕೇಳಿದ್ರು, ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಪ್ರೂಫ್ ಇದೆಯಂತೆ ಅವರ ಹತ್ರ ಭ್ರಷ್ಟಾಚಾರ ನಡೆದಿರೋದಕ್ಕೆ ಅಂತ. ಸುನೀಲ್ ಕುಮಾರ್ರಿಗೆ ಕೇಳಿದ್ರು ಇಂಧನ ಸಚಿವರಿಗೆ. ಇಂಧನ ಸಚಿವರು ಏನಂದ್ರು, ಹಾಗಿದ್ರೆ ಸಿ ಐ ಡಿ ಅವರು ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕು ಅಂತ ಹೇಳಿದ್ರು. ಇವತ್ತು ನೋಟಿಸ್ ಕೊಟ್ಬಿಟ್ರು. ಅಲ್ಲಿಂದ ಶುರುವಾಗಿದೆ ಸಿದ್ದರಾಮಯ್ಯನವರ ಆಕ್ರೋಶ. ನೆನ್ನೆ ಹೇಳಿದ್ರು ಅಕ್ರಮದ ಬಗ್ಗೆ ಧ್ವನಿ ಎತ್ತಿದವರ ವಿರುದ್ಧ ತನಿಖೆಗೆ ಒತ್ತಾಯಿಸಿದ್ದಾರೆ. ಸುನೀಲ್ ಕುಮಾರ್ ಹೇಳಿಕೆ ಬೆನ್ನಲ್ಲೇ ನೋಟಿಸ್ ನೀಡಿದ್ದಾರೆ. ಈ ಬೆದರಿಕೆಗೆ ನಾವು ಜಗ್ಗದಿಲ್ಲ ಬಗ್ಗದಿಲ್ಲ. ಸಿಎಂ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಚಾರಣೆಗೆ ಹಾಜರಾಗದಂತೆ ಪ್ರಿಯಾಂಕ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟರು. ಪಿ ಎಸ್ ಐ ಅಕ್ರಮದ ಮಾಹಿತಿ ನೀಡಿದವರಿಗೆ ನೋಟಿಸ್ ಕೊಡ್ತೀರಾ? ಈ ಆಟ ನಡೆಯೋದಿಲ್ಲ, ಏನಾಗುತ್ತೋ ನೋಡೋಣ. ಡಿ ಕೆ ಶಿವಕುಮಾರ್, ಇಂಥ ಬೆದರಿಕೆಗೆ ಕಾಂಗ್ರೆಸ್ ಬಗ್ಗದಿಲ್ಲ ಅಂತ ಇನ್ನೊಬ್ಬ ಶಾಸಕ ಯು ಟಿ ಖಾದರ್ ಅವರು ಹೇಳಿದ್ರು. ಕೇಳಿಸ್ತು, ಕಳ್ಳನ್ನು ನೀವು ಇಡಬೇಕು, ನಾವೇನು ಸಹಕಾರ ಕೊಡಬೇಕು? ಯಾರು ತಪ್ಪು ಮಾಡಿದ್ದಾರೆ ನೀವು ಇಡಬೇಕು ಅದನ್ನು. ಏನೊಬ್ಬ ಲೀಡರ್ನ ಯಾರು ಪ್ರಸ್ತಾವನೆ ಮಾಡಿದವನಿಗೆ ನೋಟಿಸ್ ಕೊಟ್ಬಿಟ್ಟು ಮುಂದಕ್ಕೆ ಯಾರು ಮಾತಾಡಬಾರ್ದು ಅಂತ ಎದುರಿಸ್ತಾ ಇದ್ದೀರಾ? ಈ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಧ್ವನಿನ ಯಾರು ಕೂಡ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಪೊಲಿಟಿಕಲ್ ಪಾರ್ಟಿ ನಿಂತ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗ್ತದ? ಏನು ನಿಮ್ಮ ಮೇಲೆ ಯಾರು ಧ್ವನಿನೇ ಎತ್ತಬಾರ್ದ? ವಾಟ್ ಇಸ್ ಏನಿದು ಸರ್ಕಾರ? ಇದನ್ನು ಬಹಳ ಒಂದು ಲೈಟಾಗಿ ತಗೊಳ್ಳೋ ಬದಲು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಇದು ಬೆರೆತುಕೊಳ್ಳದೆ ಯಾರು ತಪ್ಪು ಮಾಡಿದ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಯಾರು ಬೇಡ ಅಂತ ಕೂಡ ಹೇಳೋದಿಲ್ಲ, ಅದು ಸ್ಪಷ್ಟತೆ ಇರಲಿ. ಅದು ಬಿಟ್ಟು ಈ ವಿಚಾರ ತಿಳಿಸಿದವರ ಮೇಲೆ ನೋಟಿಸ್ ಜಾರಿ ಮಾಡಿ ಇದು ಮುಂದಿನ ದಿನಗಳಲ್ಲಿ ಯಾರು ಕೂಡ ಇವತ್ತು ಸರ್ಕಾರದ ಮಾತಾಡಬಾರ್ದು ಅಂತ ಹೇಳಿ ಒಂದು ಪ್ರಯತ್ನ ಏನು ಮಾಡ್ತಾರೆ ಅದನ್ನು ಕಾಂಗ್ರೆಸ್ ಲೆಕ್ಕಕ್ಕೆ ತಗೊಳ್ಳಿ. ನಾನು ಆವಾಗಲೇ ಹೇಳಲಿಲ್ವ, ನೋಟಿಸ್ ಕೊಟ್ಟಿದ್ದು ತಪ್ಪಲ್ಲ ಪ್ರಿಯಾಂಕ ಖರ್ಗೆ ಅವರಿಗೆ. ಕೊಡ್ತಾರೆ ಹಿಂಗೆ ನೋಟಿಸು? ಇಂದ್ರಜಿತ್ ಲಂಕೇಶಿಗೆ ಕೊಟ್ಟಿದ್ರು, ಪ್ರಶಾಂತ್ ಅಂಬರಿಗೆ ಕೊಟ್ಟಿದ್ರು, ಪ್ರೆಸ್ ಮೀಟ್ ಮಾಡಿ ಮಾಡಿ ಮಾತಾಡ್ತಿದ್ರು. ಡ್ರಗ್ಸ್ ಜಾಲ ತುಂಬ ಆಳವಾಗಿದೆ ಗಾಂಧಿನಗರದಲ್ಲಿ. ಎಲ್ಲೆಲ್ಲಿ ಪಾರ್ಟಿಗಳಾಗ್ತವೆ ನಮಗೆ ಗೊತ್ತಿದೆ, ಯಾವ ಫಾರ್ಮ್ ಹೌಸ್ನಲ್ಲಿ ಎಲ್ಲಿಂದ ಡ್ರಗ್ ತರಿಸ್ಕೋತಾರೆ ಗೊತ್ತಿದೆ, ಅದನ್ನೆಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರು. ಬನ್ನಿ ಇಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಹೇಳಬನ್ನಿ ಎಂದು. ಪ್ರಿಯಾಂಕ್ ಖರ್ಗೆ ಅವರು ನನ್ನ ಹತ್ರ ಸಾಕ್ಷಿ ಇದೆ ಎಂದು ಅದಕ್ಕೊಂದು ನೋಟಿಸ್ ಕೊಟ್ಟರು. ನಾನಾಗಲೇ ಹೇಳಿದಾಗೆ ಉಮೇಶ್ ಜಾಧವ್ ಅವರಿಗೆ ನೋಟಿಸ್ ಕೊಡೋದ್ರಿಂದ ಇದರ ತನಿಖೆ ಶುರುವಾಗಬೇಕು, ಆಗ ಕರೆಕ್ಟ್ ಇದೆ ಅಂತ ಅರ್ಥ. ಅವರೇ ಅಲ್ವಾ ಲೆಟ್ರ್ ಬರೆದಿದ್ದು, ದಿವ್ಯ ಹಾಗರಿಗೆ ಸ್ಕೂಲಿಗೆ ಕೊಡ್ರಿ ಎಕ್ಸಾಮಿನೇಷನ್ ಸೆಂಟ್ರು ಅಂತ. ಆಕೆ ಶಾಲೆಯಲ್ಲಿ ಎಕ್ಸಾಮ್ ನಡೀದೇ ಇದ್ದಿದ್ರೆ ಈ ಗೋಲ್ಮಾಲ್ ಆಗ್ತಿರಲಿಲ್ಲ. ಅದಕ್ಕೆ ಆಗಿದ್ದು ಅಂದಮೇಲೆ ಅಲ್ಲಿಂದಲೇ ತನಿಖೆ ಶುರುವಾಗಬೇಕು. ಇನ್ವೆಸ್ಟಿಗೇಷನ್ ನಡೆದಂಗೆ ನಡೆದಂಗೆ ಎಂತೆಂಥ ವಿಷಯ ಹೊರಗೆ ಬರ್ತಾ ಇದೆ ಅಂದರೆ, ಈ ಕಾಂಗ್ರೆಸ್ಸಿನ ಅಣ್ಣ ತಮ್ಮಾಸ್ ಇದ್ರಲ್ಲ ಇವರು, ಮಹಾಂತೇಶ್ ಪಾಟೀಲ್ ಆ್ಯಂಡ್ ಆರ್ ಡಿ ಪಾಟೀಲ್, ಸತ್ತವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ತಗೊಂಡು ಈ ವ್ಯವಹಾರ ನಡೆಸ್ತಾ ಇದ್ರು ಸತ್ತವರ ಹೆಸರಿನಲ್ಲಿ. ಎಕ್ಸಾಂಪಲ್ ಹೇಳ್ತೀನಿ, ಆರೋಪಿ ಶರಣ ಬಸಪ್ಪ ಒನ್ ಆಫ್ ದ ಕ್ಯಾಂಡಿಡೇಟ್ಸು, ಅವನ ಅಣ್ಣ ಕೊರೋನಾ ಬಂದು ಸತ್ತೋಗಿದ್ದ, ಅವನ ಹೆಸರಿನಲ್ಲಿ ಎರಡು ಸಿಮ್ ಇಟ್ಕೊಂಡಿದ್ದ ಈತ. ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ರುದ್ರಗೌಡ ಪಾಟೀಲ್ ಈಗ ಅರೆಸ್ಟ್ ಆಗಿದ್ದಾನೆ, ವಿದ್ಯಾರ್ಥಿ ವಿಶಾಲ್ ಎರಡೆರಡು ಸಿಮ್ ಇಟ್ಕೊಂಡಿದ್ದು, ಶರಣ ಬಸಪ್ಪನ ಅಣ್ಣ ಲಕ್ಷ್ಮೀಪುತ್ರ ಅಂತ, ಇವನು ಆರ್ ಡಿ ಪಾಟೀಲ್ ಹತ್ರ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದ, ಹೋದ ವರ್ಷ ಸತ್ತೋಗಿದ್ದಾನ ಆತ ಕೊರೋನಾದಿಂದ, ಅವನ ಹೆಸರಿನಲ್ಲಿ ಸಿಮ್ ಕಾರ್ಡ್ ತಗೊಂಡಿದ್ರು, ಎಕ್ಸಾಮಿಗೆ ಅವೇ ಸಿಮ್ ಕಾರ್ಡ್ಗಳನ್ನು ಬಳಸಿದ್ರು. ಇವರು ಎಷ್ಟರ ಮಟ್ಟಿಗೆ ಕಾಶಿಯಸ್ ಆಗಿದ್ರು ಇದರ ಬಗ್ಗೆ ಅನ್ನೋದಕ್ಕೆ ನೆನ್ನೆ ಬಂದಂಥ ಆಡಿಯೋದಲ್ಲಿ ಒಂದು ಪ್ರೂಫ್ ಇತ್ತು, ನೆನಪಿದೆ ಅನ್ಕೊಳ್ತೀನಿ. ಈ ಡೀಲ್ ವಿಷಯ ಮಾತಾಡೋದಕ್ಕೆ ಅಪ್ಲಿಕೇಶನ್ನಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಬರೆದಿರ್ತಾನಲ್ಲ, ಆ ಮೊಬೈಲ್ ನಂಬರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದ ಅವನು, ಅದನ್ನು ಬಿಟ್ಟು ಬೇರೆ ನಂಬರಿಂದ ಕಾಲ್ ಮಾಡಿ ಅಂತ. ಸಹಜವಾಗಿ ಅಂದರೆ ನಾಳೆ ಅಕಸ್ಮಾತ್ ಸಿಕ್ಕಾಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಸಿಗಬಾರ್ದು, ಸತ್ತವನ ಹೆಸರಲ್ಲಿ ಸಿಮ್ ಕಾರ್ಡ್ ಇತ್ತು. ಬಟ್ ಕಾನೂನು ಅಷ್ಟು ಲೂಸ್ ಇಲ್ಲ ಈಗ. ಸಿಮ್ ಕಾರ್ಡ್ ನನ್ನ ಹೆಸರಲ್ಲಿ ಇರಲಿಲ್ಲ, ಆದ್ದರಿಂದ ಇದ್ರಿಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂದರೆ ಪೊಲೀಸರು ಬಿಟ್ಟು ಹೋಗೋದಿಲ್ಲ. ಕೇಳಿಸ್ಕೊಂಡು ಆರ್ ಡಿ ಪಾಟೀಲು ಮಹಾಂತೇಶ್ ಪಾಟೀಲ್, ಮಹಾಂತೇಶ್ ಪಾಟೀಲ್ ಅಣ್ಣ ಆರ್ ಡಿ ಪಾಟೀಲ್ ತಮ್ಮ, ಇಬ್ಬರೂ ಕಸ್ಟಡಿಯಲ್ಲಿದ್ದಾರೆ. ಅಫಜಲ್ಪುರದಲ್ಲಿ 101 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಮಾಡೋದಕ್ಕೆ ಹೊರಟಿದ್ದ ಇವನು ಆರ್ ಡಿ ಪಾಟೀಲು. ಇವನು ಲಾಕಪ್ನಲ್ಲಿದ್ದರೆ ಇವನಿಗೆ ಸಿಗ್ತಾ ಇರುವಂಥ ಆತಿಥ್ಯ ನೋಡಿದ್ದೀನಿ? ಇನ್ಯಾರನಾರು ಹಿಂಗೆ ಚೇರ್ ಹಾಕಿ ಕೂಡಿಸಿದ್ದು ನೋಡಿದ್ದೀರಾ?
ಸುಮ್ಮನೆ ನಿಮಗೆ ಟ್ರೀಟ್ಮೆಂಟ್ ಹೆಂಗೆ ಸಿಗುತ್ತೆ ಅಂತ ನೋಡೋದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಆರೋಪಿಯಾಗಿ ಅಲ್ಲ, ದೂರುದಾರರಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವುದಾರು ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕಳ್ಳಿ ಅಂತ ಹೇಳ್ತಾರ ನೋಡಿ, ನಿಮಗೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಕೂತ್ಕಳ್ಳಿ, ದೂರು ಕೊಡೋದಕ್ಕೆ ಹೋದವ್ರನ್ನೂ ಕೂಡಿಸೋದಿಲ್ಲ. ಆರೋಪಿನ ಲಾಕಪ್ನೊಳಗಡೆ ಚೇರ್ ಕೊಟ್ಟು ಕೂಡಿಸಿ ಆತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರೋ ರುಬಾಬ್ ನೋಡಿ ಅವನು. ಪೊಲೀಸರು ಒಬ್ಬ ಆರೋಪಿನ ಹಿಂಗೆ ಟ್ರೀಟ್ ಮಾಡ್ತಾರೆ. ಇವನ್ ಆರ್ ಡಿ ಪಾಟೀಲ್, ಇವನನ್ನು ಅರೆಸ್ಟ್ ಮಾಡೋದಕ್ಕೆ ಅಫಜಲ್ಪುರಕ್ಕೆ ಸಿ ಐ ಡಿ ಟೀಮ್ ಹೋಯ್ತು, ಆತ ಓಡೋದ. ಎಲ್ಲಿಂದನೋ ಒಂದು ವಿಡಿಯೋ ಬಿಟ್ಟ. ರಾಜಕೀಯವಾಗಿ ನನ್ನ ಏಳಿಗೆ ಸಹಿಸುವುದಕ್ಕಾಗದೇ ಇರುವಂಥವರು ನನ್ನ ಮೇಲೆ ಇಂಥ ಆರೋಪ ಮಾಡ್ತಾ ಇದ್ದಾರೆ ಅಂತ ವಿಡಿಯೋ ಬಿಟ್ಟಿದ್ದ. ಅಷ್ಟೆಲ್ಲ ಆದಮೇಲೂ ತಾನು ಮಾಡ್ತಾ ಇದ್ದಂಥ ಸಾಮೂಹಿಕ ವಿವಾದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತೆ, ದಾರಿಲೇ ಪೊಲೀಸರು ಹಿಡ್ಕೊಂಬಂದು. ಇಂಥವನು ಸಾಮೂಹಿಕ ವಿವಾಹ ಮಾಡ್ತಾನಂದ್ರೆ ಅಲ್ಲಿ ಎಷ್ಟು ಜನ ಸ್ವಾಮಿಗಳು ಸೇರ್ಕೊಂಡು, ಅವನು ಆರೋಪಿ ರೀ, ಅರೆಸ್ಟ್ ಆಗಿದ್ದಾನೆ, ಅವನು ಬಾಯಿ ತುಂಬ ಹೊಗಳಬಿಟ್ರು. ವಿಚಿತ್ರ ಅನ್ಸುತ್ತೆ ನನಗೆ, ಇಲ್ಲಿ ಸಮಾಜ ವ್ಯವಸ್ಥೆನೇ ವಿಚಿತ್ರ ಅನ್ಸುತ್ತೆ. ಬಾಯಿ ತುಂಬ ಹೊಗಳ್ತಾ ಇದ್ರು. ಇಂಥವನು ಪೊಲೀಸ್ ಸ್ಟೇಷನ್ನಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ತಮ್ಮನ ಕಥೆ ಇದಾಯಿತು, ಅಣ್ಣನ ಕಥೆ ತೋರಿಸ್ತೀವಿ ನಿಮಗೆ. ಏನು ಹೇಳ್ತಾನೆ ಅವನು ಅಂದರೆ, ಈ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ, ಇಂಥವ್ರು ನೋಡೇನೆ ಈ ಗಾದಿ ಮಾತು ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅಣ್ಣ ಏನು ಹೇಳ್ತಾನೆ, ಹಾಕ್ರಿ ಹಾಕ್ರಿ ಚಂದ ಹಾಕ್ರಿ, ಟಿವಿಯಾಗ ನ್ಯೂಸ್ ಹಾಕ್ರಿ, ರೊಕ್ಕ ಕೊಟ್ಟರು ಜಾಹೀರಾತು ಬರಲ್ಲ, ಟಿವಿಯೊಳಗೆ ನ್ಯೂಸ್ ಹಾಕ್ರಿ, ಬರಲಿ ಚಂದ ಬರಲಿ, ದಿನಾ ನ್ಯೂಸ್ ಬರಲಿ ಅಂದ ಇವನು. ಅಣ್ಣ ಏನು ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋಗಿರೋದ, ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿರೋದ, ಅಥವಾ ಯಾವುದಾದ್ರು ಪಬ್ಲಿಕ್ ಕಾಸ್ಗೆ ಜಗಳ ಮಾಡ್ಕೊಂಡು ಜೈಲಿಗೆ ಹೋಗಿರೋದ? ಇಲ್ಲ. ಮಾಡಿರೋ ಕೆಲಸ ಏನು? 70 ಲಕ್ಷ 80 ಲಕ್ಷ ದುಡ್ಡು ತಗೊಂಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನು ಮಾಡೋದಕ್ಕೆ ಹೋಗಿರೋದು ಇವನು ಜೈಲಿಗೆ? ಹೇಳೋದು ನೋಡಿ, ಕೇಳಿಸ್ಕೊಳ್ಳಿ ಒಂದ್ಸಲ. ಹೇಳಿ ಸರ್. ಹೇಳಿ ಸರ್. ಆ ಫ್ಯಾಕ್ಟ್ರಿ ಚಂದ ಬರಲಿ ಹೋಗಿ ಇಲ್ಲ ರೀ, ರಪ್ಪ ಕೊಟ್ಟರೆ ಹೊಟ್ಟೆ ಬರಲಿ ಪುಸ್ತಕ ಬರೋದು ಬರುತ್ತೆ. ಆ ಫ್ಯಾಕ್ಟ್ರಿ ಚಂದ ಬರಲಿ ಹೋಗಿ ಇಲ್ಲ ರೀ, ರಪ್ಪ ಕೊಟ್ಟರೆ ಹೊಟ್ಟೆ ಬರಲಿ ಪುಸ್ತಕ ಬರೋದು ಬರುತ್ತೆ. ಧ್ವನಿಲಿ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಹಾಕ್ರಿ ಹಾಕ್ರಿ ಚಂದ ಹಾಕ್ರಿ, ಟಿವ್ಯಾಗ ನ್ಯೂಸ್ ಹಾಕ್ರಿ, ರೊಕ್ಕ ಕೊಟ್ಟರು ಜಾಹೀರಾತು ಬರಲ್ಲ, ಟಿವ್ಯಾಗ ನ್ಯೂಸ್ ಹಾಕ್ರಿ, ಬರಲಿ ಚಂದ ಬರಲಿ, ದಿನಾ ನ್ಯೂಸ್ ಬರಲಿ ಅಂತ ನೀವು. ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ನಾನು ಗಾದೆ ಮತ್ತೆ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಅದೊಂದು ಮಾತಿದೆ, ನೆಗೆಟಿವ್ ಪಬ್ಲಿಸಿಟಿ ಈಸ್ ಆಲ್ಸೋ ಅ ಪಬ್ಲಿಸಿಟಿ ಅಂತ ನಾಚಿಕೆ ಬಿಟ್ಟವ್ರು ಹಂಗೆ ಅನ್ಕೋತಾರೆ. ಇದಕ್ಕಿಂತ ಉದಾಹರಣೆ ಬೇಕಾ? ಸಗಣಿ ತಿನ್ನು ಕೆಲಸ ಮಾಡ್ಕೊಂಡು ಜೈಲಿಗೆ ಹೋಗಿ ಹಾಕ್ರಿ ಟಿವ್ಯಾಗ ಹಾಕ್ರಿ ಅಂತಂದ್ರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.